ಮೊಳ್ಕಾಲ್ಮೂರು ಕಾಂಗ್ರೆಸ್ ಅಭ್ಯರ್ಥಿ ಯಾರು ಯೋಗೇಶ್ ಬಾಬಿಗೆ ಅಡ್ಡಗಾಲು ಆಗ್ತಿರೋದು ಯಾರು ಬಿಜೆಪಿಯಿಂದ ಶ್ರೀರಾಮ್ ಲು ಸ್ಪರ್ಧೆ ಮಾಡಲ್ವಾ ಎಸ್ ಭೀಕ್ಷೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋಣ ಯಾರು ಅಭ್ಯರ್ಥಿ ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಮಾತನಾಡೋಣ ಮೊದಲನೇದಾಗಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಮೊಳ್ಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಾಕ್ಟ್ರ್ ಯೋಗೇಶ್ ಬಾಬು ಇಲ್ಲಿ ಸ್ಪರ್ಧೆ ಮಾಡಿದರು ನಲವತ್ತೊಂದು ಸಾವಿರಕ್ಕೂ ಹೆಚ್ಚು ಮತಗಳನ್ನು ವೋಟ್ಸ್ ತೊಗೊಂಡು ಸೋತಿದ್ರು ಶ್ರೀರಾಮುಲು ಅವರ ವಿರುದ್ಧ ಸೊ ಹೀಗಾಗಿ ನೆಕ್ಸ್ಟು ಅಂದರೆ ಈಗೇನು ಈ ವರ್ಷ ಎಲೆಕ್ಷನ್ ಇದೆ ಈಗಲೂ ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಯೋಗೇಶ್ ಬಾಬು ಇದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ಯೋಗೇಶ್ ಬಾಬು ಕೇಳ್ತಾ ಇದ್ದಾರೆ ಈ ನಡುವೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದಂಥ ತಿಪ್ಪೇಸ್ವಾಮಿಯವರು ಕೂಡ ಈಗ ಕಾಂಗ್ರೆಸ್ನಲ್ಲಿ ಇದ್ದಾರೆ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಇನ್ನು ಬಿ ಎಸ್ ಆರ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು ತಿಪ್ಪೇಸ್ವಾಮಿ ಅವರು ಅದಾದಮೇಲೆ ಹದಿನೆಂಟರಲ್ಲಿ ಏನು ಬಿ ಜೆ ಪಿ ನನಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ತಿಪ್ಪೇಸ್ವಾಮಿ ಇದ್ದರು ಆದರೆ ಬಿ ಶ್ರೀರಾಮುಲು ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದರಿಂದ ತಿಪ್ಪೇಸ್ವಾಮಿ ಟಿಕೆಟ್ ಸಿಗಲಿಲ್ಲ ಬಂಡಾಯವಾಗಿ ರೆಬಲ್ ಆಗಿ ಇಂಡಿಪೆಂಡೆಂಟ್ ನಿಂತ್ಕೊಂಡ್ಬಿಟ್ರು ಸೊ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಕೂಡ ಒಂದು ನಲ್ವ ಸಾವಿರ ಓಟ್ ತಗೊಂಡ್ರು ನಲವತ್ತೊಂದು ಸಾವಿರ ಓಟ್ ತೊಗೊಂಡ್ರು ಸ್ವಾಮಿ ಅವರು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಎಲೆಕ್ಷನ್ ಟೈಮ್ಗೆ ಕಾಂಗ್ರೆಸ್ ಜಾಯ್ನ್ ಆದರು ಆಗ ನಿಮಗೆ ಟಿಕೆಟ್ ಕೊಡ್ತೀವಿ ವಿಧಾನಸಭೆ ಚುನಾವಣೆಗೆ ಅಂದ್ಬಿಟ್ಟು ಭರವಸೆ ಕೊಟ್ಟು ಕಾಂಗ್ರೆಸ್ ಜಾಯ್ನ್ ತಿಪ್ಪೇಸ್ವಾಮಿ ಈಗ ಪೀಕ್ಲಾಟ ಸೊ ತಿಪ್ಪೇಸ್ವಾಮಿಗ ಯೋಗೇಶ್ ಬಾಬುಗ ತಿಪ್ಪೇಸ್ವಾಮಿಗ ಯೋಗೀಶ್ ಬಾಬುಗ ಕಾಂಗ್ರೆಸ್ ಟಿಕೆಟ್ ಕೊಡಬೇಕಾ ಯಾರಿಗೆ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಭಾರತ್ ಜೋಡೋ ಯಾತ್ರೆ ಟೈಮಲ್ಲಿ ಏನು ರಾಹುಲ್ ಗಾಂಧಿ ಇದ್ದಾಗ ಆಗಲೂ ಕೂಡ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂರಿಸಿ ಒಂದು ಸಂಧಾನವನ್ನು ಮಾಡಿದರು ಯೋಗೇಶ್ ಬಾಬು ಮತ್ತು ತಿಪ್ಪೇಸ್ವಾಮಿ ಯಾರಿಗೆ ಟಿಕೆಟ್ ಕೊಟ್ಟರು ಒಬ್ಬರ ಮೇಲೆ ಒಬ್ಬರು ಮುಣಿಸ್ಕೊಳ್ಬಾರ್ದು ತರ ಕೆಲಸ ಮಾಡಬೇಕು ಅಂತ ಬಟ್ ಯೋಗೇಶ್ ಬಾಬು ಈ ಹಿಂದೆ ನಾನು ಸೋತಿದ್ದೀನಿ ಒಂದು ಬಾರಿ ಸೋತರು ಕೂಡ ಕ್ಷೇತ್ರವನ್ನು ಬಿಟ್ಟಿಲ್ಲ ಕ್ಷೇತ್ರದಲ್ಲಿ ನಿರ ನಿರಂತರವಾಗಿ ಜನರ ಜೊತೆ ಇದ್ದೀನಿ ಜನರ ಕಷ್ಟಗಳಿಗೆ ಸುಖಗಳಿಗೆ ನಾನು ಆಗ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸೊ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ಕೊಡಬೇಕು ಅಂತ ಸ್ಟ್ರಾಂಗ್ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಯೋಗೇಶ್ ಬಾಬು ಸೊ ಈ ಬಾರಿ ಕೊಟ್ಟರೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಯೋಗೇಶ್ ಬಾಬು ಇದ್ದಾರೆ ಎಸ್ ಟಿ ಮೀಸಲಾತಿ ಇರ್ತಕ್ಕಂಥ ಕ್ಷೇತ್ರ ಮೊಳ್ಕಾಳ್ಮೂರು ಮತ್ತೊಂದು ಕಡೆ ರಾಮುಲು ಕ್ಷೇತ್ರವನ್ನು ಬಿಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ರಾಮುಲು ಪ್ರಭಾವಿ ಮಂತ್ರಿ ಆಗಿದ್ದರೂ ಕೂಡ ಕ್ಷೇತ್ರಕ್ಕೆ ಏನೂ ಮಾಡಲಿಲ್ಲ ಹೊರಗಿನವರು ಅನ್ನೋ ಒಂದು ಮುದ್ರೆ ಈಗಾಗಲೇ ಶ್ರೀರಾಮುಲು ಮೇಲೆ ಇದೆ ಹೀಗಾಗಿ ರಾಮುಲು ಕ್ಷೇತ್ರವನ್ನು ಬದಲು ಮಾಡಬಹುದು ಬಿ ಜೆ ಪಿಯಿಂದ ಯಾರು ಬೇಕಾದರೂ ಅಭ್ಯರ್ಥಿ ಆಗ್ಬೋದು ನಟ ವೇನೋ ಹೋಗ್ತಾರಂತೆ ಅನ್ನೋ ಚರ್ಚೆ ಇದೆ ಬಟ್ ಎಲ್ಲೂ ಕೂಡ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿಲ್ಲ ಹಾಗಾಗಿ ಬಿ ಜೆ ಪಿಯ ಅಭ್ಯರ್ಥಿ ಯಾರಾಗ್ತಾರೆ ಮೊಳಕಾಳ್ಮುರಿಗೆ ಅನ್ನೋ ಒಂದು ಗೊಂದಲ ಇದೆ ಈ ನಡುವೆ ಕಾಂಗ್ರೆಸ್ನಲ್ಲಿ ಯೋಗೀಶ್ ಬಾಬು ಹೊಸ ಸಿ ಪಿ ಎಸ್ವಾಮಿ ಏನು ಟಿಕೆಟ್ಗಾಗಿ ಫುಲ್ ಪೈಪೋಟಿ ನಡೀತಾ ಇದೆ ನಾನು ಒಬ್ಬ ಇದ್ದೀನಪ್ಪ ಅಂದ್ಬಿಟ್ಟು ಈಗ ಉಗ್ರಪ್ಪ ಅವರು ಕೂಡ ಎಂಟ್ರಿ ಆಗ್ತಿದಾರಂತೆ ಉಗ್ರಪ್ಪ ಅವರು ನನಗೂ ಟಿಕೆಟ್ ಕೊಡಿ ಅಂತ ಒಂದು ಎರಡು ಮೂರು ದಿನ ಹೋಗಿ ಕ್ಷೇತ್ರದಲ್ಲಿ ರೌಂಡ್ ರೋಡ್ ಬಂದವ್ರೆ ನಾನು ಕೂಡ ಮೊಳ್ಕಾಳ್ಮುರು ಟಿಕೆಟ್ ಆಕಾಂಕ್ಷಿ ಆಗಿದ್ದೀನಿ ಅಂತ ಬಟ್ ಗೊತ್ತಿಲ್ಲ ಉಗ್ರಪ್ಪ ಅವರು ಹೇಗೆ ಅಲ್ಲಿ ಹೋಗಿ ಚುನಾವಣೆಗೆ ನಿಂತ್ಕೊಳ್ತಾರೆ ಚುನಾವಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಈ ಕ್ಷಣಕ್ಕೆ ಸದ್ಯಕ್ಕೆ ನೀನು ಯೋಗೀಶ್ ಬಾಬು ವರ್ಸಸ್ ತಿಪ್ಪೇಸ್ವಾಮಿ ಫುಲ್ ಪೈಪೋಟಿ ನೋಡುತ್ತಾ ಇದೆ ಯಾರಿಗಪ್ಪ ಟಿಕೆಟು ಅಂತ ಕಾಂಗ್ರೆಸ್ನಲ್ಲಿ ಇಬ್ಬರು ಕೂಡ ನನಗೆ ಟಿಕೆಟ್ ನನಗೆ ಟಿಕೆಟ್ ಅಂತವ್ರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಯಾರಿಗೆ ಕೃಪೆ ತೋರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜಾಯಿನ್ ಆದಂಥ ತಿಪ್ಪೇಸ್ವಾಮಿಗೋ ಅಥವಾ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತು ಸೋತ್ರರು ನನ್ನ ಪಕ್ಷ ಬಿಟ್ಟೋಗಿಲ್ಲ ಕ್ಷೇತ್ರ ಬಿಟ್ಟೋಗಿಲ್ಲ ಪಕ್ಷಕ್ಕಾಗಿ ಕ್ಷೇತ್ರಕ್ಕಾಗಿ ಜನರ ಪರವಾಗಿ ನಿಂತ್ಕೊಂಡಿದ್ದೀನಿ ಅಂತ ಯೋಗೇಶ್ ಬಾಬು ಹೇಳ್ತಾ ಇದ್ದಾರೆ ಯೋಗೇಶ್ ಬಾಬುಗೆ ಟಿಕೆಟ್ ಕೊಡುತ್ತಾ ಕಾಂಗ್ರೆಸ್ ವೆಯ್ಟ್ ಮಾಡೋಣ ಯಾರು ಮೊಳ್ಕಾಳ್ಮೂರು ಕಾಂಗ್ರೆಸ್ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಇಬ್ಬರು ಕೂಡ ಸ್ವಲ್ಪ ಗೊಂದಲ ಇದೆ ಮತ್ತೊಂದು ಮಾತು ಕೇಳಿ ಬರ್ತಾ ಇತ್ತು ತಿಪ್ಪೇಸ್ವಾಮಿ ಅವರೇನೋ ರೆಡ್ಡಿ ಅವ್ರನ್ನ ಭೇಟಿಯಾಗಿದ್ದಾರೆ ಜನಾರ್ದನ್ ರೆಡ್ಡಿ ಅವ್ರನ್ನ ಜನಾರ್ದನ್ ರೆಡ್ಡಿ ಪಾರ್ಟಿಯಿಂದ ನಿಂತ್ಕೊಳ್ತಾರೆ ಎಲೆಕ್ಷನ್ಗೆ ಅನ್ನೋ ಚರ್ಚೆ ಇದೆ ಹಾಗೇನಾದರೆ ಯೋಗೇಶ್ ಬಾಬುಗೆ ಟಿಕೆಟ್ ಕ್ಲಿಯರ್ ಕಾಂಗ್ರೆಸ್ನಿಂದ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ನೋಡೋಣ ಯಾರಿಗೆ ಟಿಕೆಟ್ ಸಿಗುತ್ತೆ ಏನಾಗುತ್ತೆ ಮೊಳ್ಕಾಳ್ಮೂರು ವಿಧಾನಸಭಾ ಕ್ಷೇತ್ರ ಅಂತ ನಿಮ್ಮ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗಬೇಕು ಆಗಬೇಕು ಮೂರಿಗೆ ಬಿ ಜೆ ಪಿಯಿಂದ ಯಾರಾಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು